ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ತಾಳಗುಪ್ಪ ಹೋಬಳಿಯ ಶೆಟ್ಟಿಸರ ಶಿವಣ್ಣವಾಡ ಕ್ಷೇತ್ರದಿಂದ ಎಡಜಿಗಳ ಮನೆ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದ ಶ್ರೀಮತಿ ನಾಗವೇಣಿ ವೈಫ್ ಆಫ್ ಪ್ರಯಾಣ ಅವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್, ನೀವು ರಾಜಕೀಯ ಬರೋಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ಓಕೆ, ಮನೆ ಕೆಲಸ ಮಾಡ್ತಾ ಇದ್ವಿ. ಸರ್, ನೀವು ಒಂದು ರಾಜಕೀಯ ತರಲು ಕಾರಣ? ಒಂದು ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ಮತ್ತೆ ಸಮಾಜ ಸೇವೆ ಮಾಡಲಿಕ್ಕೆ ಆಗಿ ನಾವು ನಮ್ಮ ಮನೆಯವ್ರನ್ನ ಈ ಭಾಗದ ಚುನಾವಣಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರೆ, ಹಾಗಾಗಿ ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಈ ಭಾಗದ ರೋಡಿನ ಅಭಿವೃದ್ಧಿ ಮಾಡಲಿಕ್ಕಾಗಿ ಒಂದೊಳ್ಳೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಬಯಕೆ ಇದೆ. ಬಯಕೆಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ರಾಜಕೀಯವಾಗಿ ಈ ನಿಮ್ಮ 9 ತಿಂಗಳ ಅವಧಿಯಲ್ಲಿ ಮೇಡಮ್ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ? ನಾವು ಪೈಪ್ ಲೈನ್ ಮಾಡಿದ್ದೀವಿ, ಕರೆಂಟ್ ಹಾಕ್ಸಿದ್ದೀವಿ ಬಸ್ ಸ್ಟ್ಯಾಂಡಿಗೆ, ಮತ್ತೆ ಎಷ್ಟಿಗೆ ಬಾವಿ ಕೈಪಿಡಿ ಮಾಡಿಸಿದ್ವಿ. ಸರ್, ಈಗ ನಿಮ್ಮ ಈ 5 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಅನ್ಕೊಂಡಿದ್ದೀವಿ? ಈಗ ಇಲ್ಲಿ ನಮ್ಮ ವಾರ್ಡಿನಲ್ಲಿ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ, ಹಾಗಾಗಿ ನಾವು ಮೊದಲನೇದಾಗಿ ಕುಡಿಯುವ ನೀರಿಗಾಗಿ 70,000 ಇಟ್ಟು ಅದರ ಕೆಲಸ ಮುಗಿದಿದೆ. ಈಗ ಜನರಿಗೆ ಒಳ್ಳೆ ರೀತಿ ಕುಡಿಯುವ ನೀರು ಸಿಗ್ತಾ ಇದೆ. ಹಾಗೆ ಈ ಭಾಗದಲ್ಲಿ ಒಂದು ಸಮಸ್ಯೆ ಇತ್ತು, ಸ್ಮಶಾನ ಯಾರು ಈಗ ತೀರ್ಕೊಂಡ್ರೆ ಅವರಿಗೆ ಒಂದು ಒಳ್ಳೆ ಜಾಗ ಇರಲಿಲ್ಲ, ರುದ್ರಭೂಮಿ ಇರಲಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಇಟ್ಟು ಸುತ್ತ ಒಂದು ಅಗಳ ಹೊಡೆದು ಅದಕ್ಕೊಂದು ಇದೇ ಒಂದು ಸ್ಥಳ ಅಂತೇಳಿ ಒಂದು ನಿಗದಿ ಮಾಡಿದ್ವಿ. ಸುಮಾರು ಒಂದು 500 ಆಳುಗಳನ್ನು ಆಳುಗಳಾಗಿ ಇದು ಕೆಲಸಗಾರರನ್ನು ಇಟ್ಕೊಂಡು ಕೆಲಸ ಮಾಡಿದ್ವಿ. ಎನ್ಎಂಆರ್ ಅಲ್ಲಿ ಕೆಲಸ ಮಾಡಿದ್ವಿ. ಹಾಗೆ ಕುಡಿಯುವ ನೀರಿಂದ ಈಗಾಗಲೇ ಕೆಲಸ ಆಗಿದೆ. ನೆಕ್ಸ್ಟ್ ಒಂದು 20 ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಬೀದಿ ದೀಪ ಇರಲಿಲ್ಲ, ಅದಕ್ಕಾಗಿ ಒಂದು 30,000 ಇಷ್ಟು ಇವತ್ತು ಅದು ಬೀದಿ ದೀಪ ಅಳವಡಿಸಿದ್ವಿ. ಹಾಗೆ SC/ST ಬಹಳ ದಿನಗಳಿಂದ ಅವರು ಬಾವಿಗೆ ಸರಿಯಾಗಿ ನೀರಿರಲಿಲ್ಲ, ಇವತ್ತು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಸದಸ್ಯರಿಗೆ ಬರುವಂತಹ ಅನುದಾನದಲ್ಲಿ ಅವರಿಗೆ 32,000 ರೂಪಾಯಿ ಇಟ್ಟು ಪೈಪ್ ಲೈನ್ ರಿಂಗ್ಗಳನ್ನು ಇಳಿಸಿ ಇವತ್ತು ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಸರ್ಕಾರದಿಂದ ಬರುವ ಅನುದಾನದಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ಭಾಗದಲ್ಲಿ ಮಾಡಿರುವಂತಹ ಅಭಿವೃದ್ಧಿಯೇ ತೋರಿಸಬಹುದು ಯಾರಿಗೆ ಬೇಕಾದ್ರೂ. ಈಗ ಗ್ರಾಮ ಪಂಚಾಯತಿ ಸದಸ್ಯರಿಂದ ತಮಗೆ ಕೊಡ್ತಿರೋ ಗೌರವದ ನಮಗೆ ತೃಪ್ತಿ ಐತೆ ಮೇಡಮ್? ಆ ತೃಪ್ತಿ ಇದೆಯಾ? ಗೌರವಧನ ಸಾಕಾಗಲ್ಲ, ಆದ್ರೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ವಿ, ಇವಾಗ ಕೊಡ್ತಾ ಇರೋದು ತೃಪ್ತಿ ಅನಿಸುತ್ತೆ. ಸರಿ, ಗ್ರಾಮ ಪಂಚಾಯತಿ ಬರುತ್ತಿರೋ ಅನುದಾನ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ರಾಮ ಪಂಚಾಯತಿ ಬರೋ ಅನುದಾನ ಕಡಿಮೆ, ಆದ್ರೂ ಕೆಲಸ ಮಾಡೋ ಇಚ್ಛೆ ಇದ್ರೆ ಅದರಲ್ಲೇ ಕೆಲಸ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಈ ವಾರ್ಡಿನಲ್ಲಿ ಕೆಲಸ ನೋಡಿದ್ರೆ ಸಾಕು. ಈ ಬರೋದೇ ಕಡಿಮೆ, ಇನ್ನೂ ಹೆಚ್ಚಿನ ಬೇಕಂತ ನೀವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀರಾ? ಇನ್ನೂ ಬೇಕು, ಅಭಿವೃದ್ಧಿ ಮಾಡ್ಬೇಕಂದ್ರೆ ಇನ್ನೂ ಸರ್ಕಾರದಿಂದ ಬಂದ್ರೆ ಒಳ್ಳೇದು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬಹುದು. ಸರಿ, ಈ ಕೆಳ ಪದ್ಧತಿಯನ್ನ ಕರ್ನಾಟಕ ತಂದ್ರೆ ಅನುಕೂಲತೆಗಳು ಇದಾವೆ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಅಭಿಪ್ರಾಯ? ಅಲ್ಲ, ಒಳ್ಳೆಯ ಒಂದು ವ್ಯವಸ್ಥೆ ಅದು, ಅದು ಬಂದ್ರೆ ಈ ಸದಸ್ಯರಿಗೆಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಎಲ್ಲ ನಿಮ್ಮ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ನಾವು ನೇರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಮೇಡಮ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಚಿತ್ರೀಕರಣ ಮಾಡೋದ್ರಿಂದ ನಿಮ್ಮ ಅನಿಸಿಕೆ? ಚಿತ್ರೀಕರಣ ಸಮಸ್ಯೆಗಳ ಬಗ್ಗೆ ನಾವು ನೇರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಚಿತ್ರೀಕರಣ ಮಾಡೋದ್ರಿಂದ ಸದಸ್ಯರ ಒಂದು ಸಮಸ್ಯೆ, ಈ ಭಾಗದ ಗ್ರಾಮೀಣ ಭಾಗದ ಒಂದು ಸಮಸ್ಯೆ ಏನಿದೆ ಅಂತ ಎಲ್ಲರೂ ತಿಳ್ಕೋಬಹುದು. ಇದು ಒಂದು ರೀತಿ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ. ಈಗ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಟ್ಟುಗೂಡಿಸಿ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಾವೇಶ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಕುಂದು ಕೊರತೆಗಳ ಬಗ್ಗೆ ನೀವು ಅದಕ್ಕೆ ಸಮಾವೇಶಕ್ಕೆ ಕೈ ಜೋಡಿಸ್ತೀರಾ? ಖಂಡಿತವಾಗಿ ಇಂತಹ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಲೇಬೇಕಾಗತ್ತೆ. ನಮ್ಮ ಎಲ್ಲ ನಮ್ಮ ಸದಸ್ಯರ ಅನುಮತಿ ಇದೆ, ಒಳ್ಳೆಯ ಕಾರ್ಯಕ್ರಮ ಇದೆ. ತಮ್ಮ ಅತ್ಯುಮೇಲಾದ ಸಮಯ ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತೆ ನಮ್ಮ ಸಂಸ್ಥೆ ಅಭಿನಂದಿಸ್ತೇನೆ.